इवत्तिनी दिनगळल्ली शार्क टैंक इंडिया एन्नुव शो यूट्यूब सोशल मीडिया मत्तु टीवी गळल्ली सह अत्यंत प्रामुख्यतेयन्नु पडेदिदे। इवत्तिनी वीडियो दल्ली नावु ई शो बग्गे संपूर्ण माहितियन्नु निमगे हेळ्ळिक्के होग्ता इद्दीवि। अदक्कागि नीवु ई वीडियोवन्न कोनेयवरेगे नोडि मत्ते नडि ई वीडियोवन्न प्रारंभिसोणंते। ಮೊದಲನೆಯದಾಗಿ ಈ ಶಾರ್ಕ್ ಟ್ಯಾಂಕ್ ಎನ್ನುವ ಶೋ ಇದರ ಆರಂಭ ಮೊದಲನೇ ಬಾರಿಗೆ ಜಪಾನ್ ನಲ್ಲಿ ಮನಿ ಟೈಗರ್ ಎಂಬುವ ಹೆಸರಿನಲ್ಲಿ ಪ್ರಾರಂಭಗೊಂಡಿತು। ಆನಂತರ ಈ ಶೋ ಬೆಳೆದಾ ಹಲವಾರು ದೇಶಗಳಲ್ಲಿ ಹಲವಾರು ಹೆಸರಿನಿಂದ ಪ್ರಸಿದ್ಧವಾಯಿತು। ಸೋ ಈಗ ನಮ್ಮ ಭಾರತದಲ್ಲಿ ಇದನ್ನು ಶಾರ್ಕ್ ಟ್ಯಾಂಕ್ ಇಂಡಿಯಾ ಎನ್ನುವ ಹೆಸರಿನಲ್ಲಿ ಆರಂಭವಾಗಿದೆ ಮತ್ತು ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ಜನಪ್ರಿಯವಾದ ಭಾರತದಲ್ಲಿ ಇದರ ಮೊದಲನೇ ಸೀಸನ್ ಆಗಿದೆ। ಇದರಲ್ಲಿ 5 ಶಾರ್ಕ್ಸ್ ಗಳು ಇರುತ್ತಾರೆ। ಇವರ ಕೆಲಸವೇನೆಂದರೆ ಹೊಸದಾಗಿ ಆರಂಭಗೊಂಡ ಬಿಸಿನೆಸ್ ಗಳಿಗೆ ಫಂಡಿಂಗ್ ನೀಡುವುದು, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ನೀಡುವುದಾಗಿದೆ। ಮೊದಲನೆಯದಾಗಿ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಹಣವನ್ನು ಪಡೆಯಲು ಬಂದರೆ ಅವನು ಮೊದಲಿಗೆ ತನ್ನ ಬಿಸಿನೆಸ್ ನ ಪರಿಚಯವನ್ನು ಈ 5 ಶಾರ್ಕ್ಸ್ ಗಳ ಮುಂದೆ ಇಡುತ್ತಾನೆ। ಆನಂತರ ಈ ಶಾರ್ಕ್ಸ್ ಗಳು ನಿರ್ಣಯ ಮಾಡಿ ಈ ಬಿಸಿನೆಸ್ ಚೆನ್ನಾಗಿದ್ದರೆ ಅವರು ಈ ಬಿಸಿನೆಸ್ ಮ್ಯಾನ್ ಗೆ ಹಣವನ್ನು ನೀಡುತ್ತಾರೆ। ಆನಂತರ ಈ ಬಿಸಿನೆಸ್ ಅವರ ಹಣದ ಬದಲಾಗಿ ಅವರಿಗೆ ತನ್ನ ಬಿಸಿನೆಸ್ ನಲ್ಲಿರುವ ಕೆಲವು ಈಕ್ವಿಟಿಗಳನ್ನು ಅವರಿಗೆ ನೀಡುತ್ತಾನೆ। ಅಂದರೆ ಅವರು ಆ ಈಕ್ವಿಟಿಯನ್ನು ತಗೊಂಡ ಮೇಲೆ ಅವರು ಆ ಬಿಸಿನೆಸ್ ನಲ್ಲಿ ಭಾಗಿದಾರರಾಗುತ್ತಾರೆ। ಆ ಈಕ್ವಿಟಿ ಪ್ರಮಾಣ ಎಷ್ಟು ಹೆಚ್ಚು ಇರುತ್ತೋ ಅಷ್ಟು ಬಿಸಿನೆಸ್ ನಲ್ಲಿ ಅವರ ಭಾಗ ಇರುತ್ತದೆ। ಸೋ ಈಗ ಎಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆ ಏನೆಂದರೆ ನಾವು ಈ ಶಾರ್ಕ್ ಟ್ಯಾಂಕ್ ಇಂಡಿಯಾ ನಲ್ಲಿ ಹೋಗುವುದೇಗೆ। ಮೊದಲನೆಯದಾಗಿ ನೀವು ಬಿಸಿನೆಸ್ ಮಾಡ್ತಾ ಇದ್ದರೆ ಹೋಗಿ, ಅಥವಾ ನಿಮ್ಮಲ್ಲಿ ಒಂದು ಬಹಳಷ್ಟು ಹೆಚ್ಚು ಪ್ರಾಫಿಟ್ ಮಾಡುವ ಒಂದು ಬಿಸಿನೆಸ್ ಐಡಿಯಾ ಇದೆ, ಅದನ್ನು ನೀವು ಇನ್ನು ರಿಯಾಲಿಟಿ ಒಳಗೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಹೋಗಬೇಡಿ, ಏಕೆಂದ್ರೆ ಅಲ್ಲಿ ನಿಮ್ಮ ಬಿಸಿನೆಸ್ ಹಿನ್ನೆಲೆ ಕೇಳುತ್ತಾರೆ, ಅಂದರೆ ಸೇಲ್ಸ್ ಎಷ್ಟಾಗಿದೆ, ಪ್ರಾಫಿಟ್ ಎಷ್ಟು ಮಾಡಿದೀರಾ ಇತ್ಯಾದಿ। ಸೊ ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಒಂದೇ ಒಂದು ಸಿಂಪಲ್ ದಾರಿ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಅದೇನೆಂದರೆ ನಿಮ್ಮ ಮೊಬೈಲ್ನಲ್ಲಿ ಇರುವ ಗೂಗಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ। ಓಪನ್ ಮಾಡಿದ ಮೇಲೆ ನೀವು ಅಲ್ಲಿ ಸರ್ಚ್ ಮಾಡಿ www.sharktankindiasonyliu.com ಅಂತ, ಅದಾದ ನಂತರ ನಿಮಗೆ ಅದು ನಿಮ್ಮ ಮೊಬೈಲ್ ನಂಬರ್ ಬೇಡುತ್ತೆ। ಆನಂತರ ಒಂದು ಫಾರ್ಮನ್ನು ನೀವು ತುಂಬಿ ಅದರ ಜೊತೆ 3 ನಿಮಿಷದ ವಿಡಿಯೋ ರೆಕಾರ್ಡ್ ಮಾಡಿ ಆ ವಿಡಿಯೋನಲ್ಲಿ ನಿಮ್ಮ ಬಿಸಿನೆಸ್ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತದೆ, ಅದಕ್ಕೆ ಪಿಚ್ ಎನ್ನುತ್ತೇವೆ। ರೆಕಾರ್ಡಿಂಗ್ ಕಂಪ್ಲೀಟ್ ಆದ ಮೇಲೆ ಈ ವಿಡಿಯೋವನ್ನು ಆ ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ। ಆನಂತರ ಅಲ್ಲಿಂದ ಅವರು ನಿಮಗೆ ಕಾಲ್ ಮಾಡಿ ಆ ಶೋನಲ್ಲಿ ನಿಮಗೆ ಇನ್ವೈಟ್ ಮಾಡುತ್ತಾರೆ। ಸೋ ಸ್ನೇಹಿತರೆ, ಇದೆಲ್ಲವೂ ಸಹ ಶಾರ್ಕ್ ಟ್ಯಾಂಕ್ ಎಂದರೇನು ಮತ್ತು ಅದಕ್ಕೆ ಅಪ್ಲೈ ಹೇಗೆ ಮಾಡುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು। ಸೊ ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದರೆ ನೀವು ನಮ್ಮ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಹೋಗಿ ಲೈಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಈ ವಿಡಿಯೋವನ್ನು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾವುದೇ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾವು ಅದಕ್ಕೆ 100% ಆಗಿ ರಿಪ್ಲೈ ಕೊಡುತ್ತೇವೆ। ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ। ಬಾಯ್ ಬಾಯ್, ಟೇಕ್ ಕೇರ್।